ನೋಡೋಕ್ ಶಕ್ರೀ ಯುವ ತಂಡದಲ್ಲಿ ಟ್ರೇಡ್ ಆಪರೇಟರ್ಸ್ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಜಸ್ಟ್ ನೀವು ಹದಿನೈತಿ ಪಾಸ್ ಆದವರು ಜೊತೆಗೆ ಐ ಟಿ ಐ ಕಂಪ್ಯೂಟರ್ ಆದವರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಕರ್ನಾಟಕದ ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷ ಅಭ್ಯರ್ಥಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಎಲ್ಲ ಕೆಡಿಗಾರದವರಿಗೆ ಹುದ್ದೆಗಳು ಖಾಲಿ ಇರುತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಮತ್ತು ಎಲ್ಲ ಜಿಲ್ಲೆಯವರು ಕೂಡ ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ವಯಸ್ಸಿನ ಮಿತಿ ಎಷ್ಟಾಗಿರಬೇಕು ಮತ್ತು ಯಾವ ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ಆಯ್ಕೆದ ಅಭ್ಯರ್ಥಿಗಳಿಗೆ ಉದ್ಯೋಗ ಸ್ಥಳ ಎಲ್ಲೂ ಇರುತ್ತೆ ಮತ್ತು ಪ್ರಾರಂಭ ದಿನಾಂಕ ಜೊತೆಗೆ ಕೊನೆಯ ದಿನಾಂಕ ಏನಾಗಿರುತ್ತೆ ಒಂದೊಂದಾಗಿ ಮಾಹಿತಿ ಈ ಹುಡುಗದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸಿಕೊಡ್ತೇನೆ ಆದಷ್ಟು ಹಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೊರ್ಗೆ ಯಾರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನನ್ನು ಹಾಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನ ತರುತ್ತದೆ ನೋಡೋಕ್ಕೆ ಶಕ್ರೆ ಮೊದಲನೇದಾಗಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ವಯಸ್ಸಿನ ಸಡಿಲಿಕೆ ಅನುವು ನೋಡಬಹುದು ನೋಡ್ಬೋದು ಮೊದಲನೇದಾಗಿ ಎಸ್ ಸಿ ಮತ್ತು ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎಷ್ಟು ವಯಸ್ಸಿನ ಮಿತಿ ಅನುವವಾಗುತ್ತೆ ಅಂದರೆ ಇಲ್ಲಿ ಐದು ವರ್ಷ ತನಕ ಇಲ್ಲಿ ವಯಸ್ಸಿನ ಮಿತಿ ಅನುವವ ಎಸ್ ಎಸ್ಸಿ ಮತ್ತು ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎರಡನೇದಾಗಿ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮೂರು ವರ್ಷ ತನಕ ಇಲ್ಲಿ ವಯಸ್ಸಿನ ಮಿತಿ ಅನುವವಾಗುತ್ತೆ ವಿದ್ವೆ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ ಅಂಗವಿಕಲ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಹತ್ತು ವರ್ಷ ತನಕ ಇಲ್ಲಿ ಅರ್ಜಿಗಳು ಇಲ್ಲಿ ವಯಸ್ಸಿನ ಮಿತಿ ಸಡಿಲಿಕ್ಕೆ ಅನುಭವವಾಗುತ್ತೆ ಅಂದರೆ ಸಡಿಲಿಕೆ ಅಂದರೆ ಒಂದು ಉದಾಹರಣೆ ಕೊಟ್ಟು ತಿಳಿಸ್ಕೊಡ್ತೀನಿ ನೋಡ್ಬೋದು ಮೊದಲನೇದಾಗಿ ಇಲ್ಲಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಅಂದರೆ ಒಂದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಒಂದು ಉದಾಹರಣೆ ತಗೋತೀನಿ ಇಲ್ಲಿ ಮೂವತ್ತು ವರ್ಷ ಐತೆ ಅಂತ ತಿಳ್ಕೊಳ್ಳಿ ಅಂದರೆ ಇದು ಗರಿಷ್ಠ ವಯಸ್ಸು ಮೂವತ್ತು ವರ್ಷ ಐತೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಇಲ್ಲಿ ಸಡಿಲಿಕೆ ಅಂಥೇಳಿ ಒಂದು ಐದು ವರ್ಷ ಕೊಟ್ಟಿರ್ತಾರೆ ಅದನ್ನು ಇಲ್ಲಿ ಐದು ವರ್ಷ ಕೂಡಿಸ್ತಾರೆ ಐದು ವರ್ಷ ಕೂಡಿಸಿದಕ ಇದು ಎಟ್ಟಾಯ್ತು ಹೇಳು ಮೂವತ್ತು ವರ್ಷ ಇದ್ದದ್ದು ಇದಕ್ಕೆ ಐದು ವರ್ಷ ಒಂದು ಪ್ಲಸ್ ಮಾಡಿದಾಗ ಎಷ್ಟಾಯಿತು ಮೂವತ್ತೈದು ವರ್ಷ ಇಲ್ಲಿ ಗರಿಷ್ಠ ವಯಸ್ಸಾಯಿತು ಈ ರೀತಿಯಾಗಿ ಇಲ್ಲಿ ಸಡಿಲಿಕೆ ಮಾಡಿಕೊಂಡು ಆಯ್ಕೆ ಮಾಡ್ಕೋತಾರೆ ವೀಕ್ಷಕರೇ ಆದಷ್ಟು ನಿಮ್ಮ ವಯಸ್ಸಿನ ಸಮಿತಿ ಲೆಕ್ಕಾಚಾರ ಮಾಡಿಕೊಂಡು ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ತುಂಬ ಒಳ್ಳೆಯದು ಇಲ್ಲಿ ಕಲಿ ಹುದ್ದೆ ಹೆಸರು ನೋಡೋದಾದ್ರೆ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂತೆ ಅರ್ಜಿ ಕರೆದಿದ್ದಾರೆ ಟ್ರೇಡ್ ಆಪರೇಟರ್ ಸುದ್ದಿಗಳು ಖಾಲಿ ಇರುತ್ತೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಶಿಕ್ಷಣ ಅರ್ಹತೆ ತುಂಬ ಮುಖ್ಯ ಆಗಿರುತ್ತೆ ಮೊದಲಾಗಿ ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವದ್ಯಾನದ ಹತ್ತನೇತೆ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ತಸ್ತಮಾನ ಕೂಡ ಉತ್ತೀರ್ಣ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಒಂದು ಐ ಟಿ ಆವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಬಹುದು ಐ ಟಿ ಐ ಕಂಪ್ಯೂಟರ್ ಆದವರು ಮತ್ತು ಹತ್ತನೇತೆ ಪಾಸಾದರು ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನೋಡಬಹುದು ಇಲ್ಲಿ ತಸ್ತಮಾನ ಕೂಡ ಉತ್ತೀರ್ಣರಾದರು ಅರ್ಜಿಯನ್ನು ಸಲ್ಲಿಸಬಹುದು ಇದಾದ ಮೇಲೆ ವಯಸ್ಸಿನ ಮಿತಿ ತುಂಬ ಆಗಿರುತ್ತೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಎಷ್ಟೆಷ್ಟು ಸಡಿಲಿಕೆ ಅನುವು ಆಗುತ್ತೆ ಅಂದರೆ ಇಲ್ಲಿ ಕನಿಷ್ಠವಾಗಿ ಹತ್ತು ಹದಿನೈದು ಇಲ್ಲಿ ಹದಿನೆಂಟು ವರ್ಷ ಕೊಟ್ಟಿದ್ದರು ಆದರೆ ಹದಿನೈದು ವರ್ಷ ಮೇಲ್ಪಟ್ಟವರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಯಾವುದೇ ಸರ್ಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಿಗಳು ಸಲ್ಲಿಸಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಹದಿನೈದು ವರ್ಷ ಮೇಲ್ಪಟ್ಟವರು ಅರ್ಜಿಯನ್ನು ಸಲ್ಲಿಸಬಹುದು ಗರಿಷ್ಠ ವಯಸ್ಸಂದರೆ ಇಪ್ಪತ್ನಾಲ್ಕು ವರ್ಷನ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ ಯಾವ ರೀತಿಯಾಗಿ ವಯಸ್ಸಿನ ಸಡಿಲಿಕೆ ಅನುವು ಆಗುತ್ತೆ ಅಂತ ಆದಷ್ಟು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಸೇನೆ ತುಂಬ ಮುಖ್ಯ ಆಗಿರುತ್ತೆ ಐ ಟಿಯ ಅಲ್ಲದ ಹುದ್ದೆಗೆ ಸಂಬಂಧಪಟ್ಟಂತೆ ರೂಪಾಯಿ ಮೂರು ಸಾವಿರದ ಇಲ್ಲಿ ನೋಡ್ಬೋದು ತುಂಬ ಕಡಿಮೆ ಅನಿಸುತ್ತೆ ಯಾಕಂದರೆ ನಮಗೂ ಹೇಳಲು ಸಾಧ್ಯ ಆಗೋದಿಲ್ಲ ಆದ ಕಾರಣಕ್ಕೆ ನೋಡ್ಬೋದು ಮೂರು ಸಾವಿರದಿಂದ ಆರು ಸಾವಿರದ ಆರುನೂರು ರೂಪಾಯಿ ದಿಂದ ಇಲ್ಲಿ ಐ ಟಿ ಐದ ಅಲ್ಲದ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವೇತನ ನೀಡ್ತಾರೆ ಒಂದು ಐ ಐದವರಿಗೆ ಸಂಬಂಧಪಟ್ಟಂತೆ ನೋಡ್ಬೋದು ಎಂಟು ಸಾವಿರದ ಐವತ್ತು ರೂಪಾಯಿವರೆಗೆ ವೇತನ ಸೇನೆ ಇರುತ್ತೆ ಟ್ರೈನಿಂಗ್ನಲ್ಲಿ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಯಾವುದೇ ರೀತಿಯಾಗಿ ಮಾತ್ರ ಅಲ್ಲಿ ಪರೀಕ್ಷೆ ಮಾತ್ರ ಇರೋದಿಲ್ಲ ಡೈರೆಕ್ಟ್ ನಿಮಗೆ ಮೆರಿಟ್ ಪಟ್ಟೆ ಅಂತ ತರಿಸುತ್ತಾರೆ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರವಾಗಿ ಇಲ್ಲಿ ನೇರವಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಸಂಪೂರ್ಣ ಇದು ಆಫ್ಲೈನ್ ಮುಖಾಂತರವಾಗಿ ಆಗಿರೋದ್ರಿಂದ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ನಾನು ಒಂದು ವಿಳಾಸ ಕೊಡ್ತೀನಿ ಆ ವಿಳಾಸಕ್ಕೆ ಒಂದು ಆಫ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ನೋಡೋಕ್ ಶಕ್ರೆ ಡಿಸ್ಪ್ಲೇ ಮೇಲೆ ಒಂದು ವಿಳಾಸ ಕಾಣಿಸ್ತಾ ಈ ವಿಳಾಸಕ್ಕೆ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆ ಪ್ಲಾನ್ ಮುಖಾಂತರವಾಗಿ ಇದು ಸಂಪೂರ್ಣ ನೋಟ್ ಮಾಡ್ಕೊಳ್ಳಿ ಅಥವಾ ಬುಕ್ ನಲ್ಲಿ ಬರೆದಿಟ್ಕೊಡಿ ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಕೇಳ್ತಾರೆ ಜೊತೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಪ್ರಮುಖ ದಿನಾಂಕಗಳು ಇಲ್ಲಿ ಈಗಾಗಲೇ ಅರ್ಜಿ ಕೂಡ ಆಗಿದೆ ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡ ಅರ್ಜಿ ಕೂಡ ಆಗಿದೆ ಮತ್ತು ಕೊನೆಯ ದಿನಾಂಕ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡನ ತನಕ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿದ ಶಕ್ರೆ ಇದಾಗಿತ್ತು ಇವತ್ತು ನೋಡಿ ಇಡದಲ್ಲಿ ಡೌಟ್ಸ್ ಕೂಡ ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾವು ಮತ್ತೆ ಮುಂದೆ ಸಿಗ್ತೇವೆ ಎಲ್ಲ